ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಫುಡ್ ಪ್ರಾಡಕ್ಟ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಪ್ರಾಡಕ್ಟ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಬಿಸ್ನೆಸ್ಸನ್ನು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಈ ಬಿಸ್ನೆಸ್ ಮಾಡೋದಕ್ಕೆ ಯಾವುದೇ ಮಷಿನ್ಗಳು ಕೂಡ ಬೇಕಾಗಿಲ್ಲ. ಆ ಬಿಸ್ನೆಸ್ ಯಾವುದು ಅಂದರೆ ಫಾಕ್ಸ್ ನಟ್ ಮೇಕಿಂಗ್ ಬಿಸ್ನೆಸ್. ಫಾಕ್ಸ್ ನಟ್ ಇವುಗಳನ್ನು ಕಮಲದ ಬೀಜಗಳ ರೋಸ್ಟ್ ಅಂತ ಕರೀತಾರೆ, ಮಕಾಣ ಅಂತ ಕೂಡ ಕರೀತಾರೆ. ಈ ಫಾಕ್ಸ್ ನಟ್ಗಳು ಸಾಕಷ್ಟು ಹೆಲ್ತ್ ಬೆನಿಫಿಟ್ಗಳನ್ನು ಹೊಂದಿದೆ. ಈ ಫಾಕ್ಸ್ ನಟ್ಗಳನ್ನು ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ತಾರೆ, ಸ್ವೀಟ್ಸ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಇದನ್ನು ಪಲ್ಯ ರೀತಿ ಕೂಡ ಯೂಸ್ ಮಾಡ್ತಾರೆ. ಈ ಫಾಕ್ಸ್ ನಟ್ಗಳನ್ನು ತಿನ್ನೋದ್ರಿಂದ ಹೃದಯ ರೋಗಿಗಳಿಗೆ, ಶುಗರ್ ಪೇಷೆಂಟ್ಗಳಿಗೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ವೇಟ್ ಲಾಸ್ ಆಗತ್ತೆ. ಸಾಕಷ್ಟು ಪ್ರೋಟೀನ್ ಅಂಶವನ್ನು ಈ ಫಾಕ್ಸ್ ನಟ್ಗಳು ಹೊಂದಿವೆ. ಉಪವಾಸದ ಸಮಯದಲ್ಲಿ ಹೆಚ್ಚಾಗಿ ಇವುಗಳನ್ನು ಯೂಸ್ ಮಾಡ್ತಾರೆ. ಈ ಫಾಕ್ಸ್ ನಟ್ ತಯಾರಿಕೆಯಲ್ಲಿ ನಮ್ಮ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಬಹುದು. 85% ಫಾಕ್ಸ್ ನಟ್ಗಳು ನಮ್ಮ ದೇಶದ ಬಿಹಾರ್ ರಾಜ್ಯದಲ್ಲಿಯೇ ಆಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಈ ಫಾಕ್ಸ್ ನಟ್ಗಳನ್ನು ಹೇಗೆ ತಯಾರಿಸುವುದು, ಪ್ರಾಫಿಟ್ ಎಷ್ಟಾಗತ್ತೆ, ಮಾರ್ಕೆಟಿಂಗ್ ಹೇಗೆ ಮಾಡುವುದು, ಯಾವೆಲ್ಲ ಲೈಸೆನ್ಸ್ಗಳು ಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಫಾಕ್ಸ್ ನಟ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್, ಇಲ್ಲಿ ಫಾಕ್ಸ್ ನಟ್ ಸೀಡ್ಸ್ಗಳು ಬೇಕಾಗತ್ತವೆ, ಮತ್ತು ಪಿಪಿ ಕವರ್ ಕೂಡ ಬೇಕಾಗತ್ತೆ, ಮತ್ತು ನಿಮಗೆ ಇಲ್ಲಿ ಒಂದು ಸೀಲಿಂಗ್ ಮಷೀನ್ ಕೂಡ ಬೇಕಾಗತ್ತೆ ಪ್ಯಾಕಿಂಗ್ ಮಾಡೋದಕ್ಕೆ. ಈ ಸೀಲಿಂಗ್ ಮಷೀನ್ ಕಾಸ್ಟ್ ಬಂದು ನಿಮಗೆ 800 ರೂಪಾಯಿಂದ 1000 ರೂಪಾಯಿವರೆಗೂ ದೊರೆಯುತ್ತೆ. ಮತ್ತು ಒಂದು ವೇಯಿಂಗ್ ಮಷೀನ್ ಕೂಡ ಬೇಕಾಗತ್ತೆ. ಈ ವೇಯಿಂಗ್ ಮಷೀನ್ ನಿಮಗೆ ಇಲ್ಲಿ 500 ರೂಪಾಯಿಗೆಲ್ಲ ದೊರೆಯುತ್ತೆ. ಇವುಗಳನ್ನು ನೀವು ಖರೀದಿಸ್ಕೊಳ್ಬೇಕು. ಇನ್ನು ಪ್ರೊಸೆಸ್, ಫಾಕ್ಸ್ ನಟ್ಗಳನ್ನು ತಯಾರಿಸುವುದಕ್ಕೆ ಫಾಕ್ಸ್ ನಟ್ ಸೀಡ್ಸ್ಗಳು ದೊರೆಯುತ್ತವೆ, ಅವುಗಳನ್ನು ನೀವು ಹೋಲ್ಸೇಲ್ ದರದಲ್ಲಿ ಖರೀದಿಸ್ಕೊಳ್ಬೇಕು. ನಂತರ ಅವುಗಳನ್ನು ಬಾಂಡ್ಲಿಗೆ ಹಾಕಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆದ ನಂತರ ಇವುಗಳನ್ನು 100 ಗ್ರಾಮ್, 200 ಗ್ರಾಮ್ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡಿ ಸೇಲಿಂಗ್ ಮಾಡಬಹುದು, ಅಥವಾ ನೀವು ಕೆಜಿ ಲೆಕ್ಕದಲ್ಲಿ ಹೋಲ್ಸೇಲ್ ದರದಲ್ಲಿ ಕೂಡ ಸೇಲಿಂಗ್ ಮಾಡಬಹುದು. ಈ ಫಾಕ್ಸ್ ನಟ್ಗಳು ಪಾಪ್ಕಾರ್ನ್ ರೀತಿ ರೆಡಿ ಆಗತ್ತವೆ. ಈ ರೀತಿ ರೆಡಿಯಾದಂಥ ಒಂದು ಫಾಕ್ಸ್ ನಟ್ಗಳನ್ನು ನೀವು ಸೇಲಿಂಗ್ ಮಾಡಬೇಕಾಗತ್ತೆ. ಇನ್ನು ಪ್ರಾಫಿಟ್, 1 ಕೆಜಿ ಫಾಕ್ಸ್ ನಟ್ ಸೀಡ್ಸ್ಗಳು ನಿಮಗೆ 100 ರೂಪಾಯಿಗೆ ದೊರೆಯುತ್ತವೆ. ಇವುಗಳನ್ನು ನೀವು ರೋಸ್ಟ್ ಮಾಡಿ 350 ರೂಪಾಯಿ ಕೆಜಿ ಥರ ಸೇಲಿಂಗ್ ಮಾಡಬೇಕು. ಇಲ್ಲಿ 1 ಕೆಜಿಯಿಂದ ನಿಮಗೆ ಇಲ್ಲಿ 250 ರೂಪಾಯಿ ಪ್ರಾಫಿಟ್ ಆಗತ್ತೆ. ಇದು ಹೋಲ್ಸೇಲರ್ಗೆ ಸೇಲಿಂಗ್ ಮಾಡಿದಾಗ ಆಗ್ತಕ್ಕಂಥ ಪ್ರಾಫಿಟ್. ಇಲ್ಲಿ ಕೆಜಿ ಲೆಕ್ಕದಲ್ಲಿ ನಿಮಗೆ ಸೇಲಿಂಗ್ ಮಾಡಿದಾಗ ಡೈಲಿ ನೀವೊಂದು 10 ಕೆಜಿ ಸೇಲಿಂಗ್ ಮಾಡಿದರೆ 2500 ರೂಪಾಯಿ ಆಗತ್ತೆ. ತಿಂಗಳಿಗೆ 75,000 ಪ್ರಾಫಿಟ್ ಆಗುತ್ತೆ. ಈ ಫಾಕ್ಸ್ ನಟ್ಗಳನ್ನು ನೀವು 50 ಗ್ರಾಮ್, 100 ಗ್ರಾಮ್ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನು ತಯಾರಿಸಿ ರಿಟೇಲರ್ ಶಾಪ್ಗಳಿಗೆ, ಹೋಲ್ಸೇಲರ್ ಶಾಪ್ಗಳಿಗೆ ಕೂಡ ಸೇಲಿಂಗ್ ಮಾಡಬಹುದು. 100 ಗ್ರಾಮ್ನ ಪ್ಯಾಕೆಟ್ಗಳನ್ನು ತಯಾರಿಸಿದರೆ 1 ಕೆಜಿಯಲ್ಲಿ ನಿಮಗೆ 10 ಪ್ಯಾಕೆಟ್ಗಳು ತಯಾರಾಗುತ್ತವೆ. ಈ 1 ಪ್ಯಾಕೆಟ್ ತಯಾರಾಗೋದಕ್ಕೆ ನಿಮಗೆ ಇಲ್ಲಿ 10 ರೂಪಾಯಿ ಖರ್ಚಾಗುತ್ತೆ. 1 ಪ್ಯಾಕೆಟನ್ನು ನೀವು 80 ರೂಪಾಯಿಗೆ ಸೇಲಿಂಗ್ ಮಾಡಬೇಕು. ಅಂದರೆ 1 ಪ್ಯಾಕೆಟ್ನಿಂದ ನಿಮಗೆ 70 ರೂಪಾಯಿ ಪ್ರಾಫಿಟ್. ಡೈಲಿ ನೀವು ಒಂದು 100 ಪ್ಯಾಕೆಟ್ಗಳನ್ನು ಸೇಲಿಂಗ್ ಮಾಡಿದರೆ 7,000 ಆಗತ್ತೆ. ನೀವು 200 ಪ್ಯಾಕೆಟ್ಗಳನ್ನ ಸೇಲಿಂಗ್ ಮಾಡಿದ್ರಲ್ಲಿ 14,000 ಆಗತ್ತೆ. ನೀವು ಎಷ್ಟು ಸೇಲಿಂಗ್ ಜಾಸ್ತಿ ಮಾಡ್ತಿರೋ ಅಷ್ಟು ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಲೈಸೆನ್ಸ್ಗಳು, ಟ್ರೇಡ್ ಲೈಸೆನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ, ಮತ್ತು GST ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಬೇಕಾಗತ್ತೆ. ಇನ್ನು ಮಾರ್ಕೆಟಿಂಗ್, ನಿಮ್ಮ ಪ್ರಾಡಕ್ಟನ್ನು ನೀವು ಗ್ರೋಸರಿ ಸ್ಟೋರ್, ಸೂಪರ್ ಮಾರ್ಕೆಟ್ನಲ್ಲಿ ಸೇಲಿಂಗ್ ಮಾಡಬಹುದು, ಮತ್ತು ಆನ್ಲೈನಲ್ಲೂ ಕೂಡ ಸೇಲಿಂಗ್ ಮಾಡಬಹುದು. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ ಅಂತ ನೋಡೋದಾದರೆ, ನೀವು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂದರೂ ಕೂಡ ಇಲ್ಲಿ ನಿಮಗೆ 20,000-50,000 ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಅಥವಾ ನೀವು ಹೈ ಇನ್ವೆಸ್ಟ್ಮೆಂಟ್ನಿಂದ ಈ ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ನೀವು ಮಷಿನ್ಗಳನ್ನೆಲ್ಲ ಇಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಫಾಕ್ಸ್ ನಟ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.